ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಈ ಮಕ್ಕಳಲ್ಲಿ ಪುಸ್ತಕ ಓದೋದು ನಾವು ಹೇಳ್ಬೋದು ಒಂದು ಸ್ವಲ್ಪ ಪುಸ್ತಕ ಓದೋದು ಕಡಿಮೆ ಆಗ್ತಾ ಇದೆ ಒಂದು ನಮ್ಮೆಲ್ರಿಗೂ ಗೊತ್ತಿರೋ ರೀತಿ ಸೋಷಿಯಲ್ ಮೀಡಿಯಾ ಸೊ ಮಕ್ಕಳಿಗೆ ಈಸಿಯಾಗಿ ಯಾವುದಾದ್ರೂ ಸಿಕ್ಬಿಟ್ರೆ ಕಷ್ಟಪಡೋಕ್ಕೆ ಯಾರೂ ರೆಡಿ ಇರಲ್ಲ ಮಕ್ಕಳಾಗಲಿ ದೊಡ್ಡವರಾಗಲಿ ಸುಲಭವಾಗಿ ಏನಾದರೂ ಸಿಕ್ಕಿದ್ರೆ ಕಷ್ಟಪಟ್ಟು ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಸೊ ಈ ರೀತಿ ಮಕ್ಕಳಿಗೆ ಈಸಿಯಾಗಿ ಮೊಬೈಲ್ ಫೋನ್ಸು ವೀಡಿಯೋಸು ಎಸ್ಪೆಷಲಿ ಈ ನಡುವೆ ಮಕ್ಕಳಲ್ಲಿ ರೀಲ್ಸ್ ಅಥವಾ ಈ ಶಾರ್ಟ್ಸ್ ನೋಡೋದೆಲ್ಲ ಜಾಸ್ತಿ ಆಗಿದೆ ಇದೇನಾಗುತ್ತೆ ಅಟೆನ್ಷನ್ ಸ್ಪ್ಯಾನ್ನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ಶಾರ್ಟ್ಸ್ ಅಥವಾ ರೀಲ್ಸ್ನ ಮಕ್ಳು ನೋಡಿದ್ರೆ ವಿತಿನ್ ಶಾರ್ಟ್ಸ್ ಸ್ಪ್ಯಾನ್ ಆಫ್ ಟೈಮ್ ಏನಾಗುತ್ತೆ ಫುಲ್ ನೋಡಿ ಮುಗಿಸ್ಬಿಡ್ಬೇಕು ಈಗ ನಮ್ಮ ಕಾಲದಲ್ಲಿ ತ್ರೀ ಅವರ್ಸ್ ಕೂತ್ಕೊಂಡು ಯಾವುದೋ ಮೂವಿ ನೋಡ್ತಾ ಇದ್ದರೆ ಈಗಿನ ಮಕ್ಕಳಲ್ಲಿ ತ್ರೀ ಅವರ್ಸ್ ನೋಡಲ್ಲ ಎಲ್ಲ ಶಾರ್ಟ್ಸ್ ನೋಡೋಕ್ಕೆ ಶುರು ಮಾಡಿದ್ದಾರೆ ಮಾನಸಿಕವಾಗಿ ಮಕ್ಕಳ ಒಂದು ಕಾಗ್ನೆಟಿವ್ಸ್ ಎಬಿಲಿಟೀಸ್ಗೆ ಹ್ಯಾಂಪರ್ ಮಾಡುತ್ತೆ ಅಂದರೆ ತೊಂದರೆ ಮಾಡುತ್ತೆ ಮಕ್ಕಳು ಯಾವಾಗ ಕೂತ್ಕೊಂಡು ಬರೀ ರೀಲ್ಸ್ ಅಥವಾ ಈ ಶಾರ್ಟ್ಸ್ ನೋಡ್ತಾಯಿರ್ತಾರೆ ಬೇಗ 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 ಗೊತ್ತಾಗೋಗ್ಬೇಕು ಎಲ್ಲ ವಿಷಯನೂ ಆ ಒಂದು ಫೋಕಸ್ ಅಥವಾ ಅಟೆನ್ಷನ್ ಫೋಕಸ್ನ ಡ್ರ್ಯಾಗ್ ಮಾಡಲಿಕ್ಕೆ ಮಕ್ಕಳಿಗೆ ಬರೋದಿಲ್ಲ ಆವಾಗ ಅಟೆನ್ಷನ್ ಯಾವಾಗ ತುಂಬ ಹೊತ್ಕೊಡ್ಲಿಕ್ಕೆ ಬರೋದಿಲ್ವೋ ಯಾವುದೇ ವಿಷಯನ ತಿಳ್ಕೊಳೋಕ್ಕಾಗೋದಿಲ್ಲ ಸೊ ಈ ಅಟೆನ್ಷನ್ ಸ್ಪ್ಯಾನ್ ಫಸ್ಟ್ ಕೂತ್ಕೊಂಡು ಜಾಸ್ತಿ ಮಾಡಬೇಕು ಅಂತಂದರೆ ಪುಸ್ತಕ ಓದಬೇಕಾಗತ್ತೆ ಪುಸ್ತಕ ಓದೋದ್ರಿಂದ ಪುಸ್ತಕ ಓದಲಿಕ್ಕೆ ಮಕ್ಳಿಗೆ ಏನು ಮಾಡಬೇಕು ಚಿಕ್ಕ ವಯಸ್ಸಿನಲ್ಲೇ ಸಾಧ್ಯ ಆದಷ್ಟು ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿ ಅವ್ರಿಗೆ ಪುಸ್ತಕ ನಾವು ದೊಡ್ಡವರು ಮಕ್ಕಳ ಜೊತೆ ಕೂತು ಪುಸ್ತಕವನ್ನು ಓದಿದ್ರೆ ಇಮ್ಯಾಜಿನೇಷನ್ ಜಾಸ್ತಿ ಆಗುತ್ತೆ ನಾವು ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳ ಒಂದು ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಆ ಪುಸ್ತಕದಲ್ಲಿ ಅವರೇ ಕೂತ್ಕೊಂಡು ಪುಸ್ತಕ ಓದ್ತಾರೆ ಅದರೊಳಗಡೆ ಏನೋ ಒಂದಷ್ಟು ಸ್ಟೋರೀಸ್ ಎಲ್ಲ ಇದ್ದರೆ ಮಕ್ಕಳಿಗೆ ಹೇಳಿ ಅದು ಖುಷಿಯಿಂದ ಇಮ್ಯಾಜಿನೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಏನಾದರೂ ಹೇಳಿದ್ರೆ ಮಕ್ಕಳು ಖುಷಿ ಪಡ್ತಾರೆ ಯಾವಾಗ ಮಕ್ಕಳಿಗೆ ಖುಷಿ ಸಿಕ್ಕತ್ತೋ ನಾವು ಸೈಕಾಲಜಿನಲ್ಲಿ ಆಪರೇಂಟ್ ಕಂಡೀಷನಿಂಗ್ ಅಂತ ಇದೆ ಯಾವುದೇ ಒಂದು ಕ್ರಿಯೆ ಮಾಡಿದ ಮೇಲೆ ಆ ಕ್ರಿಯೆಯಿಂದ ಅವ್ರಿಗೆ ಸಂತೋಷ ಸಿಕ್ಕತ್ತೋ ಆ ಕ್ರಿಯೆನ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸತ್ತೆ ಇದು ಆಪರೇಂಟ್ ಕಂಡೀಷನಿಂಗ್ ಅಂತ ಹೇಳ್ತೀವಿ ಅದೇ ಥಿಯರಿನ ಇಲ್ಲೂ ತೊಗೊಂಡು ಬಂದರೆ ಯಾವುದೇ ಒಂದು ಸಣ್ಣ ವಿಷಯ ಈ ಮೊಬೈಲ್ ನೋಡೋದಿರ್ಬೋದು ಟಿ ವಿ ನೋಡೋದಿರ್ಬೋದು ಪುಸ್ತಕ ನೋಡೋದಿರ್ಬೋದು ಯಾವುದೇ ಒಂದು ಆ್ಯಕ್ಟಿಂದ ಮಕ್ಕಳಿಗೆ ಸಂತೋಷ ಸಿಕ್ಕತ್ತೋ ಅದನ್ನು ಮತ್ತೆ ಮತ್ತೆ ಜಾಸ್ತಿ ಮಾಡ್ತಾರೆ ನಾವೇನು ಮಾಡಿದ್ದೀವಿ ಈಸಿಯಾಗಿ ಡೇಟಾ ಸಿಗತ್ತೆ ಅಂದ್ಬಿಟ್ಟು ಮೊಬೈಲ್ ಕೊಟ್ಟಿದ್ದೀವಿ ಮೊಬೈಲ್ ನೋಡಿ ಖುಷಿ ಪಡ್ತಾರಲ್ಲ ಸೊ ಅದನ್ನು ಆದಷ್ಟು ಕಡಿಮೆ ಮಾಡಿಸಿ ಪುಸ್ತಕ ಓದೇ ಅದರಿಂದ ಖುಷಿ ಪಡೋವಂತೆ ಮಾಡಿದ್ರೆ ಮಕ್ಳುಗಳು ತಾನಾಗ್ತಾನೆ ಪುಸ್ತಕ ಓದೋದಕ್ಕೆ ಶುರುವಾಗ್ತಾರೆ ಇದಕ್ಕೆ ಇನ್ನೂ ಒಂದು ಹೇಳೋದಾದರೆ ಮನೆಯಲ್ಲಿ ಡೈಲಿ ಸಾಧ್ಯ ಆದರೆ ಹತ್ತು ನಿಮಿಷ ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಒಂದು ಓದುವ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಪ್ರತಿದಿನ ಐದೈದು ನಿಮಿಷ ಐದೈದು ನಿಮಿಷ ಅಥವಾ ಹತ್ತು ನಿಮಿಷ ಡೈಲಿ ಏನೋ ಓದ್ತೀವಿ ಅನ್ನೋದು ಮಕ್ಕಳ ಮನಸ್ಸಿನಲ್ಲಿ ಕೂರಬೇಕು ದೊಡ್ಡವರಾದ ಮೇಲೆ ಅವ್ರು ತುಂಬ ಓದ್ತಾರೆ ಬಟ್ ಡೈಲಿ ಬಿಡದಂಗೆ ನಾವು ದೊಡ್ಡವರು ಸೇರಿ ಓದಿದ್ರೆ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಜಾಸ್ತಿ ಮಾಡಿಸಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್